ವಿಜಯಪುರದಲ್ಲಿ ಇಂದು 108 ಆಂಬ್ಯುಲೆನ್ಸ್ ಸಿಬ್ಬಂದಿಗಳ ಕುಂದುಕೊರತೆಗಳನ್ನು ಬಗೆಹರಿಸುವ ಕುರಿತು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷರು ಮತ್ತು ಮಾಜಿ ಶಾಸಕರಾದ ವಿಠಲ್ ಕಟಕದೊಂಡ ಅವರು ಸರ್ಕಾರದ ವಿರುದ್ಧ ಕಿಡಿಕಾರಿದರು. ನಂತರ 108 ಆಂಬ್ಯುಲೆನ್ಸ್ ನೌಕರರ 4 ತಿಂಗಳಿಂದ ಸಂಬಳ ಆಗಿರೋದಿಲ್ಲ ಮತ್ತು ಎಲ್ಲ ಸಿಬ್ಬಂದಿಗಳು ಮುಷ್ಕರ ಮಾಡಿದ ಸಂದರ್ಭದಲ್ಲಿ 674 ಸಿಬ್ಬಂದಿಗಳನ್ನು ತೆಗೆದುಹಾಕಲಾಯಿತು. ಆ ಸಿಬ್ಬಂದಿಗಳು ಯಾವುದೇ ತಪ್ಪು ಮಾಡಿಲ್ಲ, ಇದು ಸಾಮೂಹಿಕವಾಗಿ ಮಾಡಿದ್ದು, ಆದ್ದರಿಂದ ಕರ್ನಾಟಕ ಸರ್ಕಾರವು ಮುಷ್ಕರದಲ್ಲಿ ತೆಗೆದುಹಾಕಲಾಗಿರುವ ಸಿಬ್ಬಂದಿಗಳನ್ನು ಪರಿಶೀಲನೆ ಮಾಡಿ ತಪ್ಪು ಮಾಡ ಸಿಬ್ಬಂದಿಗಳನ್ನು ಮರುನೇಮಕಾತಿ ಮಾಡಿಕೊಳ್ಳಬೇಕು ಮತ್ತು ಇನ್ನಿತರ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮನವಿಯನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ಶ್ರೀಶೈಲ ಹಳ್ಳೂರ್ ರಾಜ್ಯಾಧ್ಯಕ್ಷರು ಮತ್ತು ದಯಾನಂದ್ ಸಾಸ್ನೂರ್ ರಾಜ್ಯ ಸಂಚಾಲಕರು ಇನ್ನಿತರರು ಭಾಗವಹಿಸಿದ್ದರು. ಉಳಿದ ಅವರ ಇನ್ಕ್ರಿಮೆಂಟ್ ಆಗಲಿ ಅಥವಾ ಅರಿಯರ್ಸ್ ಆಗಲಿ ಕೊಡದೆ ಇವತ್ತು ಅವರನ್ನು ಸತಾಯಿಸ್ತದೆ. ಬಹುಶಃ ನಾವು ನೀವು ಎಲ್ಲ 2 ವರ್ಷದಿಂದ ಕರೋನಾ ಹಾವಳಿಯಲ್ಲಿ ಕಾವಳಿಯನ್ನು ಕಂಡೀವಿ. ಆ ಕರೋನಾ ಸಮಸ್ಯೆಯನ್ನು ಎದುರಿಸಿದವರು, ನೇರವಾಗಿ ಎದುರಿಸಿದವರು ಯಾರಪ್ಪ ಅಂದ್ರೆ 108 ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗ. 108 ಈ ಸಿಬ್ಬಂದಿ ವರ್ಗ ಇವತ್ತು ತಮ್ಮ ಸಂಸಾರವನ್ನು ಬಿಟ್ಟು, ಕರೋನಾ ಅಂದ್ರೆ ಎಲ್ಲರಿಗೂ ಬರುವಂಥ ರೋಗ ತಿಳ್ಕೊಂಡು, ನಾವು ಯಾರೂ ಕರೋನಾ ಆದ ವ್ಯಕ್ತಿಯ ಮಣ್ಣಿಗೆ ಸೇರಿ ಹೋಗಂಗಿಲ್ಲ, ಆದರೆ ಅವರನ್ನು ಕರ್ಕೊಂಡು ಬಂದು ಅವರ ಅಂತ್ಯಕ್ರಿಯೆ ಮಾಡಿದಂಥ ಕೆಲಸ ಯಾರಿಗೆ ಮಾಡ್ಯಾರಂದರೆ ಅದು 108 ಆಂಬ್ಯುಲೆನ್ಸ್ನಲ್ಲಿರ್ತಕ್ಕಂಥ ಡ್ರೈವರ್ ಮತ್ತು ಸ್ಟಾಫ್ ನರ್ಸ್. ಇಂಥವರಿಗೆ ಸರಿಯಾದ ವ್ಯವಸ್ಥೆ ಆಗದೇ ಇದ್ದರೆ ಅವರು ಮಾನಸಿಕವಾಗಿ ಯಾವ ಥರ ಅವರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ, ಅವರು ತಮ್ಮ ಮಕ್ಕಳ ಜೀವನ, ತಮ್ಮ ಮನೆಯ ಸಂಸಾರವನ್ನು ನಡೆಸ್ಕೊಂಡು ಹೋಗಬೇಕು ಅಥವಾ ಈ ಸೇವಾ ಸಂಸ್ಥೆಯಲ್ಲಿ ದುಡಿಬೇಕು ಅನ್ನುವಂಥ ಸಂಕಷ್ಟದಲ್ಲಿ ಅವ್ರದ್ದಾರ. ನಮ್ಮ ಆಗ್ರಹ ಏನೈತಪ್ಪ ಅಂದರೆ, ಪ್ರತಿ ತಿಂಗಳ ತಪ್ಪದೇ ಅವರಿಗೆ ಸರ್ಕಾರ ವೇತನವನ್ನು ಕೊಡಬೇಕು. ಜೊತೆಗೆ ಇನ್ನೂ ವಿಶೇಷ ಅಂದರೆ, ವೇತನದಲ್ಲಿ ತಾರತಮ್ಯ ಮಾಡದೆ ಎಲ್ಲರಿಗೂ ಸಮಾನ ವೇತನ ಕೊಡುವಂತಹ ಕಾರ್ಯ ಸಂಸ್ಥೆ ಮಾಡಬೇಕು, ಸರ್ಕಾರ ಅದರ ಕಡೆ ಗಮನ ಹರಿಸಬೇಕು. ಜೊತೆಗೆ ಇನ್ನೂ ಅವರಿಗೆ ಬರತಕ್ಕಂಥ ಇನ್ಕ್ರಿಮೆಂಟ್ ಅಂದರೆ 2020-2021 ಇಸ್ವಿಯಲ್ಲಿ ಏನು ಇನ್ಕ್ರಿಮೆಂಟ್ ಬರಬೇಕು, ಆ ಇನ್ಕ್ರಿಮೆಂಟ್ ಬಂದಿಲ್ಲ. ಅರಿಯರ್ಸ್ ಹಣ ಬರಬೇಕು, ಆ ಅರಿಯರ್ಸ್ ಹಣ ಬಂದಿಲ್ಲ. ಅದು ತಕ್ಷಣ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಏಜೆನ್ಸಿಗೆ ತಾಕೀತು ಮಾಡಬೇಕು. ಬರುವಂಥ ದಿನದಲ್ಲಿ ಅವರ ಸಮಸ್ಯೆಗಳನ್ನು ಅರಿತು ಇವತ್ತು ಹೋರಾಟ 2015 108 ನೌಕರರ ಸಂಘದ ವಿಜಾಪುರ ಜಿಲ್ಲಾ ಅಧ್ಯಕ್ಷ ನಾನು. ಈಗ ನಮಗೆ ವೇತನದ ಸಮಸ್ಯೆ ಆಗಿದೆ. ಪ್ರತಿ ತಿಂಗಳು ವೇತನ ಸರಿಯಾಗಿ ಆಗುತ್ತಿಲ್ಲ. ಇದು ಕನಿಷ್ಠ 2 ವರ್ಷದಿಂದ ಹೀಗೆ ಆಗ್ತಾಯಿದೆ. ಅಲ್ಲದೆ ಮತ್ತು ನಾವು ಕೊರೋನಾ ಟೈಮಲ್ಲಿ 2 ಸಲ ಕೊರೋನಾ ಬಂದರೂ 2 ಸಲ ನಾವು ಮನೆಯಲ್ಲಿರಲಾರ್ದೆ, ನಮ್ಮ ನಮ್ಮ ರೂಮ್ಗಳಲ್ಲಿದ್ದು ಮನೆಗೆ ಹೋಗಲಾರ್ದೆ ನಮ್ಮ ಜೀವನದ ಹಂಗೆ ತೊರೆಯೋದು, ಎಲ್ಲರ ಜೀವ ನಾವು ಕಾಪಾಡಿದವರು. ಇವತ್ತಿನ ದಿವಸ ನಮ್ಮದೇ ಪರಿಸ್ಥಿತಿ ಯಾರೂ ಕಾಪಾಡೋ ಪರಿಸ್ಥಿತಿ ಇಲ್ಲಿ ಇಲ್ಲ. ದಯವಿಟ್ಟು ನಮ್ಮ ಜೀವನಕ್ಕೆ ಏನು ಬೇಕು ಅದನ್ನು ನಾವು ಅಷ್ಟೇ ಕೇಳ್ತಾ ಇದ್ದೀವಿ, ಸರ್ಕಾರ ಆಗಲಿ ಕಂಪ್ನಿಗೆ ಆಗಲಿ ಯಾರಿಗೇ ಆಗಲಿ. ಅದನ್ನು ಕೂಡ ಕೊಡ್ತಾ ಇಲ್ಲ ಅಂದರೆ ನಮ್ಮ ಜೀವನ ಮಾಡೋದು ಕಷ್ಟ ಆಗಿದೆ. ದಯವಿಟ್ಟು ಅದೇನು ಪ್ರತಿ ತಿಂಗಳ ವೇತನ ಮಾಡಬೇಕು. 2020-2021 ನಮಗೆ ಹರಿಹರಿಸಬೇಕಾಗಿತ್ತು, ಅದು ಇನ್ನೂ ಕೊಟ್ಟಿಲ್ಲ. ಅದನ್ನು ಶೀಘ್ರದಲ್ಲೇ ನಮಗೆ ಬರುವ ಹಾಗೆ ಮಾಡಬೇಕು. ಮುಂದಿನ ದಿನಮಾನಗಳು ಇವೆಲ್ಲ ನಮ್ಮ ಏನು ಬೇಡಿಕೆ. ಮತ್ತು 2015 674 ಮಂದಿ ತೆಗೆದುಬಿಟ್ರು, ನೌಕರಿ ಸಸ್ಪೆಂಡ್ ಮಾಡಿಬಿಟ್ರು. ಆಮೇಲೆ ಅದರಲ್ಲಿ ಕೆಲವೊಬ್ಬರಿಗೆ ತೊಗೊಂಡ್ರು, ಸರ್ಕಾರ ಆದೇಶ ಮಾಡಿದ್ವು ತೊಗೊಂಡ್ರು, ಇನ್ನೂ ಕೆಲವೊಬ್ಬರಿಗೆ ತೊಗೊಂಡಿಲ್ಲ. ಬೇಗನೆ ತೊಗೊಬೇಕಂತೇಳಿ ಕೇಳ್ಕೊತೀನಿ. ಬಿಜಾಪುರ ಜಿಲ್ಲಾದಲ್ಲಿ ನಾವು 130 ಜನ ಇದ್ದೀವಿ, 29 ಆಂಬ್ಯುಲೆನ್ಸ್ ಇದ್ದಾವೆ. ಹಾಂ, ಆಮೇಲೆ ಈಗ ಮುಂದಿನ ಕ್ರಮ ಏನದ? ಮುಂದಿನ ಕ್ರಮ ನಾವು ಇನ್ನೂ ಅವ್ರಿಗೆ 15 ದಿನ ಗಡುವು ನೀಡ್ತೀವಿ. ಅದರೊಳಗೆ ಅವರೆಲ್ಲ ನಮ್ಮ ನೌಕರರ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೇಕು. ಬಗೆಹರಿಸಿದ್ದಲ್ಲಿ ಮತ್ತು ನಮ್ಮ ರಾಜ್ಯ ಕಮಿಟಿ ಮತ್ತು ಎಲ್ಲ ಜಿಲ್ಲಾ ಕಮಿಟಿಗಳು ಸಭೆ ಮಾಡಿ ನಾವು ಮುಂದಿನ ನಿರ್ಧಾರಗಳನ್ನು ನಿಮ್ಮ ಮಾಧ್ಯಮಕ್ಕೆ ತಿಳಿಸ್ತೀವಿ ಅಂತ ಹೇಳ್ತೀವಿ. ನಮ್ಮ ಹೆಸರು ರಾವುತಪ್ಪ, ಜಿಲ್ಲಾಧ್ಯಕ್ಷ ವಿಜಯಪುರ.